ಚಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ಯಾದಗಿರಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ತೆಗೆದುಕೊಂಡಿರುವ ಚಾಲಕರ ವಿರೋಧಿ ನಿರ್ಧಾರವನ್ನು, ಅಂದರೆ 10 ವರ್ಷ ಜೈಲು ಶಿಕ್ಷೆ ಮತ್ತು 7 ಲಕ್ಷ ಜುಲ್ಮಾನ ಕಾಯ್ದೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಬಸವರಾಜ್ ಎಂ ಚಟ್ನಳ್ಳಿ ಜಿಲ್ಲಾಧ್ಯಕ್ಷರು ಯಾದಗಿರಿ ಹಾಗೂ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಸಮಿತಿ ಯಾದಗಿರಿ ಅಜಯ್ ಕುಮಾರ್ ಮಾನಸ್ ಅನೇಕ ಸಂಖ್ಯೆಯಲ್ಲಿ ಚಾಲಕರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ವರದಿ ರಾಹುಲ್ ಕೋಲುರಕರ್, ಯಾದಗಿರಿ ವರದಿಗಾರರು, ಜೈ ಭೀಮ್ ನ್ಯೂಸ್. ಸುತ್ತ ಆಗಿದೆ ಸುತ್ತ ಬಸ್ಸು.